ಏನು ಇವತ್ತಿನ ದಿವಸ ಹೇಳಿ ಉತ್ತರ ಲೋಕಸಭಾ ಕ್ಷೇತ್ರದ ಸಭೆ ಕರೆದ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಭೆ ಕರೆದಿದೆ. ಈ ಸಭೆಯನ್ನು ಅಧ್ಯಕ್ಷತೆ ವಹಿಸಿದಂತ ಜನಪ್ರಿಯ ಶಾಸಕರು, ಮಾಜಿ ಸಚಿವರು ಆದಂತಹ ಗೋಪಾಲಣ್ಣ ಅವರೇ, ಇನ್ನೊಬ್ಬರು ಹಾಲಿ ಲೋಕಸಭಾ ಸದಸ್ಯರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಡಿ ವಿ ಸದಾನಂದಗೌಡ ಸಾಹೇಬರೇ, ಈ ಕಡೆ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಹಾಲಿ ಸಚಿವರು, ಮುಂದಿನ ಲೋಕಸಭಾ ಸದಸ್ಯರಾದಂಥ ಶೋಭಾ ಬೆಳಗರವರೇ, ಹಾಗೂ ಶ್ರೀಮತಿ ಏಕನಾಥ ಗೋಪಾಲಣ್ಣ ಅವರೇ, ನಮ್ಮ ಹರೀಶ್ ಅವರು, ಬಹಳ ಜನ ಇದ್ದಾರೆ. ಎಲ್ಲ ವೇದಿಕೆಗಳಲ್ಲಿ ಹಾಕ್ತಕ್ಕಂಥ ಎಲ್ಲ ಹಿರಿಯ ಮುಖಂಡ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಎರಡೂ ಪಕ್ಷದ ಪ್ರಮುಖ ಮುಖಂಡರುಗಳು ಮತ್ತು ಕಾರ್ಯಕರ್ತರೇ, ಮಾತಿಗೆ ಸ್ನೇಹಿತರೆ, ಈಗಾಗಲೇ ಏನು ಜೆ ಡಿ ಎಸ್ ಪಕ್ಷವು ಸಹ ಎನ್ ಡಿ ಎ ಅಂಗಪಕ್ಷವಾಗಿ ಈಗಾಗಲೇ ಏನು ಚುನಾವಣೆ ಪ್ರಚಾರವನ್ನು ಬೆಂಗಳೂರು ನಗರದಲ್ಲಿ ಈಗಾಗಲೇ ಪ್ರಾರಂಭ ಮಾಡಲಾಗಿದೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಈಗಾಗಲೇ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಈಗಾಗಲೇ ಸಭೆಗಳನ್ನು ಮಾಡ್ತಾ ಇದ್ದೀರಿ. ಯಾಕೆ ಅಂತಂದರೆ ಈಗಾಗಲೇ ಏನು ದಯಮಾಡಿ ಕುತ್ಕೊಳ್ಳಿ, ತುಂಬಾ ಬರ್ತಾ ಇದ್ದಾರೆ. ಈಗಾಗಲೇ ಮೇಡಮ್ ಅವರು ಬಹಳಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ, ಸದಾನಂದಗೌಡ ಸಾಹೇಬರು ಸಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾವೆಲ್ಲ ಮಾಡಬೇಕಾದ ವಿಷಯನೇ ಏನು, ಈ ಬಾರಿ ಇಡೀ ಬೆಂಗಳೂರು ನಗರದಲ್ಲಿ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಇರ್ಬೋದು, ಬೆಂಗಳೂರು ಸೆಂಟ್ರಲ್ ಇರ್ಬೋದು, ಬೆಂಗಳೂರು ದಕ್ಷಿಣ ಇರ್ಬೋದು, ಈ ಇದೇನು ಸಹ ಭಾರತೀಯ ಜನತಾ ಪಾರ್ಟಿಯಿಂದ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗಿದ್ರು, ಈ ಬಾರಿ ಸಹ ಏನು ಕಣದೇ ಇರತಕ್ಕಂಥ ಅಭ್ಯರ್ಥಿಗಳು, ಇದೇನು ಸಹ ಅವರು ಅತ್ಯಂತ ಅಧಿಕ ಮತಗಳಿಂದ ಗೆದ್ದಿದ್ರು. ಆದರೆ ಈ ಬಾರಿ ಜೆ ಡಿ ಎಸ್ ಪಕ್ಷವು ಸಹ ಎನ್ ಡಿ ಎ ಅಂಗಪಕ್ಷವಾಗಿರೋದ್ರಿಂದ ಯಾರಿಗೂ ಸಹ ಅನುಮಾನ ಬೇಡ, ಕನಿಷ್ಠ 300,000 ಅಧಿಕ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತೇವೆ ಅಂತೇಳಿ ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ ಏನು ಗ್ಯಾರಂಟಿಗಳ ಹೆಸರುಗಳಲ್ಲಿ ಎಲ್ಲರೂ ಸಹ ಮಕ್ಕಳ ಟೋಪೆ ಹಾಕಲಿಕ್ಕೆ ಹೊರಟಿದ್ದಾರೆ. ಯಾಕೆಂತಂದ್ರೆ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದು 10 ಆದರೂ ಸಹ ಬೆಂಗಳೂರು ನಗರದಲ್ಲಿ ಒಂದೇ ಒಂದು ಗುಂಡಿಯನ್ನು ಸಹ ಮುಚ್ಚಲಿಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ. ನಾವು ನೋಡ್ತಾ ಇದ್ದೀವಿ ಏನು ಅಂತಂದ್ರೆ ನಾವು ಫ್ರೀ ಗ್ಯಾರಂಟಿ ಫ್ರೀ ಸ್ಕ್ರೀನ್ ಕೊಡ್ತಾ ಇದ್ದೀವಿ ಅಂತೇಳಿ, ಆದರೆ ಇಡೀ ಬೆಂಗಳೂರು ನಗರದಲ್ಲಿ ಇವತ್ತು ಅಭಿವೃದ್ಧಿಯಿಂದ ನಾವು ಕೂಲಿತಾ ಇರೋದ್ರಿಂದ ಸಾರ್ವಜನಿಕರು ಇಡೀ ಶಾಪ ಆಗ್ತಾ ಇದ್ದಾರೆ. ನಾನು ಹೇಳ್ತಕ್ಕಂಥ ದೃಷ್ಟಿನೇ, ನಾನು ಹೆಚ್ಚು ಮಾತನಾಡಕ್ಕೆ ಆಗ್ತಾ ಇಲ್ಲ. ದಯಮಾಡಿ ಏನು ನ್ಯಾಯಮಂತಹ ಪಕ್ಷದ ಕಚೇರಿಯಲ್ಲಿ ಒಂದು ಸಭೆ ಇದೆ, ಅದಕ್ಕೂ ಸಹ ಶೋಭಾ ಮೇಡಮ್ ಅವರು ಮತ್ತು ಪಿ ಸಿ ಮೋಹನ್ ಅವರು ಸಹ ಬರ್ತಾ ಇದ್ದಾರೆ. ನಾವು ಜೆ ಡಿ ಎಸ್ ಕಾರ್ಯಕರ್ತರು ಇಡೀ ಬೆಂಗಳೂರು ನಗರದಲ್ಲಿ ಪ್ರಾಮಾಣಿಕವಾಗಿ ಅಭ್ಯರ್ಥಿಗಳನ್ನ ಹೆಚ್ಚಿನ ಅಂತರ್ಗಳಿಗೆ ಸಲಿಕೆ ಎಲ್ಲರೂ ಸಹ ಪ್ರಾಮಾಣಿಕವಾಗಿ ಈ ಕೆಲಸವನ್ನು ಮಾಡ್ತೇನೆ ಅಂತೇಳಿ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಮೊದಲ ಧನ್ಯವಾದಗಳು. ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಜೈ ಜೆ ಡಿ ಎಸ್, ಜೈ ಬಿ ಜೆ ಪಿ.